ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ನೆಲಮಂಗಲದಲ್ಲಿ ಪುರೋಹಿತರ ಮತ್ತು ಅರ್ಚಕರ ಪರಿಷತ್ ತಾಲೂಕು ಸಮಿತಿಗೆ ಚಾಲನೆ ನೀಡಲಾಯಿತು. ಸೂಕ್ತ ದಾಖಲೆಗಳಿಲ್ಲದೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿರುವ ಬ್ರಾಹ್ಮಣ ಸಮುದಾಯದಲ್ಲಿರುವ ಬಡ ಜನರಿಗೆ ಸೂಕ್ತ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಅಖಿಲ ಬ್ರಾಹ್ಮಣ ಅರ್ಚಕರು ಮತ್ತು ಪುರೋಹಿತರ ಪರಿಷತ್ ಶ್ರಮಿಸಲಿದೆ. ಸಮುದಾಯದ ಜನತೆಗೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಸಮರ್ಪಕವಾಗಿ ತಲುಪಿಸುವ ಅಗತ್ಯತೆಗಾಗಿ ಪರಿಷತ್ತಿನಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸ ಆಗಬೇಕಾಗಿದೆ ಎಂದು ರಾಜ್ಯ ಬ್ರಾಹ್ಮಣ ಅರ್ಚಕರು ಮತ್ತು ಪುರೋಹಿತರ ಪರಿಷತ್ತಿನ ಕೇಂದ್ರ ವಲಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಜೋಯಿಸ್ ಅಭಿಪ್ರಾಯಪಟ್ಟರು. ಲಾಕ್ಡೌನ್ ಮಾಡಿದ ವೇಳೆ ದತ್ತಿ ಸಮಿತಿ ದೇವಾಲಯದಲ್ಲಿ ಕಾರ್ಯನಿರ್ವಹಿಸುವ ಅರ್ಚಕರಿಗೆ ಮಾತ್ರ ಸರ್ಕಾರದಿಂದ ಸಹಾಯ ಹಸ್ತವನ್ನು ನೀಡಲಾಗಿದೆ. ಉಳಿದ ದೇವಾಲಯಗಳಲ್ಲಿ ನಿತ್ಯ ಪೂಜೆ ಸಲ್ಲಿಸುವ ಅರ್ಚಕರಿಗೆ ಯಾವುದೇ ಸಹಾಯ ಮಾಡದಿರುವುದು ಬೇಸರದ ಸಂಗತಿ. ಇದನ್ನು ಮನಗಂಡು 17 ಅರ್ಚಕರನ್ನ ಒಳಗೊಂಡ ರಾಜ್ಯ ಮುಖ್ಯಸ್ಥರಾದ ಸಚ್ಚಿದಾನಂದ ಮೂರ್ತಿ ಅವರ ನೇತೃತ್ವದಲ್ಲಿ ಕಳೆದ 6 ತಿಂಗಳ ಹಿಂದೆಯೇ ರಾಜ್ಯ ಮಟ್ಟದಲ್ಲಿ ಬೃಹತ್ ಸಂಘಟನೆ ಹುಟ್ಟುಹಾಕಿದೆ. ಸರ್ಕಾರದಿಂದ ಬ್ರಾಹ್ಮಣ ಸಮುದಾಯಕ್ಕೆ ಅವಶ್ಯವಿರುವ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವುದು ಸಂಘಟನೆಯ ಉದ್ದೇಶವಾಗಿದೆ. ಕೇಂದ್ರ ಸಮಿತಿಯ ನಿರ್ದೇಶನದಂತೆ ಮುಂದಿನ ಧನುರ್ಮಾಸದಲ್ಲಿ ಪ್ರತಿ ಜಿಲ್ಲಾ ಸಮಿತಿ ವ್ಯಾಪ್ತಿಯಲ್ಲಿ 100 ಮಕ್ಕಳಿಗೆ ವೇದಪಾಠ ತರಬೇತಿ ಜೊತೆಗೆ ಪ್ರಮಾಣ ಪತ್ರ ಹಾಗೂ ವಿದ್ಯಾರ್ಥಿ ವೇತನ ನೀಡಲಾಗುವ ಯೋಜನೆ ರೂಪಿಸಿದ್ದೇವೆ ಎಂದರು. ತುಮಕೂರು ಜಿಲ್ಲಾ ಪರಿಷತ್ ಉಸ್ತುವಾರಿ ಸುಂದರ್ ಶರ್ಮಾ ಮಾತನಾಡಿ, ಪಕ್ಷಾತೀತವಾಗಿ ಸಮುದಾಯ ಎಲ್ಲ ಜನರನ್ನ ಒಗ್ಗೂಡಿಸಿದಾಗ ಮಾತ್ರ ಸಂಘಟನೆಯ ಜನಪ್ರಿಯವಾಗಲು ಸಾಧ್ಯ. ಅಸಂಘಟಿತ ಬ್ರಾಹ್ಮಣ ಸಮುದಾಯವನ್ನ ಸಂಘಟಿತಗೊಳಿಸುವ ಉದ್ದೇಶದಿಂದ ಸಂಘಟನೆಯನ್ನ ಸ್ಥಾಪಿಸಲಾಗಿದೆ ಎಂದರು. ನಮ್ಮ ಒಂದು ತ್ರಿಮತಸ್ಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಪುರೋಹಿತ ಪರಿಷತ್ತನ್ನ ನೆನೆಸ್ತಾ ಇರ್ತಕ್ಕಂಥದ್ದು. ಅದರಿಂದಾಗಿ ಇಲ್ಲಿ ಎಲ್ಲರೂ ಕೂಡ ತಮ್ಮ ನಿಸ್ವಾರ್ಥವಾದಂತಹ ಸೇವೆಯನ್ನ ಮಾಡಿ ನಮ್ಮ ಒಂದು ವಿಪ್ರವರಿಗೆ ಏನು ಅನುಕೂಲಗಳಾಗ್ಬೇಕು ಅಂತಹದ್ದು. ಯಾಕೆಂದ್ರೆ ನಮ್ಮ ಒಂದು ಗೌರ್ಮೆಂಟಿನ ಇದ್ರನ್ನ ತಗೊಂಡ್ರೆ ನಾವು ತಸ್ತಿ ಬರತಕ್ಕಂತಹ ಅರ್ಚಕರು ಎಲ್ಲ ಸಾಕಷ್ಟು ಜನ ಇದ್ದಾರೆ. ಆದ್ರೆ ನಮ್ಮ ಖಾಸಗಿ ದೇವಸ್ಥಾನದಾಗಿರ್ತಕ್ಕಂಥ ಅರ್ಚಕರು ಹಾಗೂ ಪುರೋಹಿತರಿಗೆ ಯಾವುದೇ ತರಹ ಸವಲತ್ತುಗಳಿಲ್ಲ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ನಾಗರತ್ನ, ನೆಲಮಂಗಲ ತಾಲೂಕು ಬ್ರಾಹ್ಮಣ ಸಭಾಧ್ಯಕ್ಷ ಜಗನ್ನಾಥರಾವ್, ಉಪಾಧ್ಯಕ್ಷ ಸಂತೋಷ್, ಸಂಚಾಲಕ ನೆಲಮಂಗಲ ನಾಗಭೂಷಣ್, ಕಾರ್ಯದರ್ಶಿ ಮಂಜುನಾಥ್ ಹೆಗ್ಡೆ, ಖಜಾಂಚಿ ರಾಮಕೃಷ್ಣ ಮತ್ತಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ತಿಪಟೂರು ನಗರದ ಜನತೆಯನ್ನೇ ಬೆಚ್ಚಿ ಬೀಳಿಸಿದ ಕೊಲೆ ಪ್ರಕರಣವನ್ನ ಭೇದಿಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಲವು ತಿಂಗಳ ಹಿಂದೆ ಮೋರ್ ಸೂಪರ್ ಮಾರ್ಕೆಟ್ ಮುಂಭಾಗದ ಚರಣಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವ ದೊರೆತಿತ್ತು. ನಾಗರಿಕರನ್ನ ಬೆಚ್ಚಿ ಬೀಳಿಸಿದ ಕೊಲೆ ಪ್ರಕರಣವನ್ನ ಭೇದಿಸಿದ ಪೊಲೀಸ್ ಸಿಬ್ಬಂದಿಯನ್ನ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ವಂಶಿಕೃಷ್ಣ ಅಭಿನಂದಿಸಿದರು. ಉಪವಿಭಾಗದ ಪೊಲೀಸ್ ಅಧಿಕಾರಿಗಳ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರು 4/5/2020 ರಾತ್ರಿ ಸುಬ್ರಹ್ಮಣಿ ಮತ್ತು ಹತ್ಯೆಗೊಳಗಾದ ಕುಮಾರ್ನೊಂದಿಗೆ ಮದ್ಯಪಾನ ಮಾಡಿ ಜೂಜಾಡಿದ್ದರು. ಈ ಸಂದರ್ಭದಲ್ಲಿ ಹತ್ಯೆಯಾದ ಕುಮಾರ್ ಹಣವನ್ನ ಗೆದ್ದಿದ್ದನು. ಈ ವಿಚಾರದಲ್ಲಿ ಜಗಳ ಮಾಡಿಕೊಂಡು ಸುಬ್ರಹ್ಮಣಿಯು ಕುಮಾರನನ್ನ ಸಾಯಿಸುವ ಉದ್ದೇಶದಿಂದ ಕಟ್ಟಡದ ಮೇಲಿಂದ ತಳ್ಳಿ ಕೊಲೆ ಮಾಡಿ ಎಂ ಸ್ಯಾಂಡ್ನಲ್ಲಿ ಹೂತು ಹಾಕಿದ್ದರು. ನಂತರ ತನಿಖೆ ದಿಕ್ಕು ತಪ್ಪಿಸಲು ಮೃತನ ಶವವನ್ನ ಸಿಮೆಂಟ್ ಚೀಲ ಸುತ್ತಿ ಮೋರು ಮುಂಭಾಗದ ಚರಂಡಿಯಲ್ಲಿ ತಂದು ಹಾಕಿದ್ದರು. ಮುಂದಿನ ದಿನಾಂಕ 15/5/2020 ವಾಸನೆ ಬರುತ್ತಿದೆ ಎಂದು ಸಾರ್ವಜನಿಕರು ತಿಳಿಸಿದಾಗ ಅಲ್ಲಿ ನೋಡಿದ ಸಂದರ್ಭದಲ್ಲಿ ಶವ ದೊರೆತಿತ್ತು. ಇದರ ಬಗ್ಗೆ ತನಿಖೆ ಕೈಗೊಂಡ ಪೊಲೀಸರಿಗೆ ಶವಕ್ಕೆ ಸುತ್ತಿದ ಸಿಮೆಂಟ್ ಚೀಲ 43 ಗ್ರೇಡ್ನದಾಗಿತ್ತು. ಇದನ್ನು ಕಟ್ಟಡ ನಿರ್ಮಾಣಕ್ಕೆ ಬಳಸುತ್ತಾರೆ ಎಂದು ತಿಳಿದು ಬಂದಿದ್ದರಿಂದ ಸುತ್ತಮುತ್ತಲಿನ ಕಟ್ಟಡಗಳನ್ನ ವಿಚಾರಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದ್ದು ಹತ್ಯೆಗೊಳಗಾದವನನ್ನ ಕುಮಾರ್ ಬಿನ್ಲೆಟ್ ಪುಟ್ಟಯ್ಯ ಕಣಕಟ್ಟೆ ಹೋಬಳಿಯ ಹೊಳಲ್ಕೆರೆ ಗ್ರಾಮದ ವಾಸಿ ಎಂದು ತಿಳಿದು ಬಂದಿತ್ತು. ಈ ಪ್ರಕರಣದಲ್ಲಿ ತಿಪಟೂರು ಉಪವಿಭಾಗಾಧಿಕಾರಿ ಡಿವೈಎಸ್ಪಿ ಚಂದನ್ ಕುಮಾರ್ ಸಮಯ ಪ್ರಜ್ಞೆಯಿಂದ ಮತ್ತು ಎಸ್ಪಿ ವಂಶಿಕೃಷ್ಣ ಹೆಚ್ಚುವರಿ ಎಸ್ಪಿ ಉದ್ದೇಶ ಮಾರ್ಗದರ್ಶನದಿಂದ ತಿಪಟೂರು ನಗರದ ಹಿಂದಿನ ಸಿಪಿಐ ನವೀನ್, ಪ್ರಸ್ತುತ ಸಿಪಿಐ ಎಂವಿ ಶಿವಕುಮಾರ್, ಅಪರಾಧ ವಿಭಾಗದ ಪಿಎಸ್ಐ ರಾಜಪ್ಪ, ಎಐಎಸ್ಐ ರಾಮಣ್ಣ, ಸಿಬ್ಬಂದಿಗಳಾದ ಉಸ್ಮಾನ್ ಸಾಬ್, ಮಹೇಶ್ ಎಸ್ಕೆ, ಮಲ್ಲಿಕ್, ಮೋಹನ್ ನೇತೃತ್ವದಲ್ಲಿ ತನಿಖಾ ತಂಡ ಪ್ರಕರಣ ಭೇದಿಸಿದೆ. ಇನ್ನು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶಿಕೃಷ್ಣ, ಹೆಚ್ಚುವರಿ ಎಸ್ಪಿ ಉದಯ ಮಾರ್ಗದರ್ಶನದಿಂದ ತಿಪಟೂರು ಡಿವೈಎಸ್ಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಜಯಲಕ್ಕಮ್ಮ, ನಡುವಿನಿಕೆರೆ ಸಬ್ ಇನ್ಸ್ಪೆಕ್ಟರ್ ಮುದಯ್ಯ, ಸಿಬ್ಬಂದಿಗಳಾದ ಬೋರಲಿಂಗಯ್ಯ, ರುದ್ರೇಶ್, ಮಧುಸೂದನ್, ಲೋಕೇಶ್, ಕರಿಯಪ್ಪ, ಗೋಪಾಲ್, ಮಾಳಪ್ಪ, ಪೂಜಾರಿ ನೇತೃತ್ವದಲ್ಲಿ ತಂಡ ಪ್ರಕರಣ ಬೆಳೆಸಿದ್ದು ಎರಡು ತನಿಖಾ ತಂಡಗಳನ್ನ ಎಸ್ಪಿ ವಂಶಿಕೃಷ್ಣ ಅಭಿನಂದಿಸಿದರು. ನಾವು ಕರೋನಾ ಟೈಮಲ್ಲಿ ಕೂಡ 10 ಕೇಸಸ್ ಮಾಡಿದ್ದೀವಿ ಆ್ಯಕ್ಚುಲಿ ಟೋಟಲ್ ಜಿಲ್ಲೆಯಲ್ಲಿ. ಸೊ ಆ್ಯಕ್ಚುಲಿ ಗೊತ್ತಿದ್ರೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಜಾಸ್ತಿ ಕೇಸ್ ಮಾಡಿದ್ದೀವಿ ಹುಳಿಯಾರ್ದು ಚಿಕ್ಕನಾಗಿನಲ್ಲಿ 65 ಕೇಸಸ್ಟು, ಅದಕ್ಕೆ ಮುಂಚೆ 130 ಕೇಸಸ್ಸು. ಆ್ಯಕ್ಚುಲಿ ಇಡೀ ಲಾಸ್ಟ್ 10 ಇಯರ್ಸಿಂದ ರೆಕಾರ್ಡ್ ಕೇಸಸ್ ಇಲ್ಲೇ 2 ಕೇಸಸ್ ಆಗಿದ್ದಾವೆ. ಬಟ್ ಈಗ ರೀಸೆಂಟಾಗಿ ಟೌನಲ್ಲಿ ಕೂಡ ನಾವು ಓಪಿಎಂ ಅಂತೂ ಹಿಡಿದಿದ್ದೀವಿ, 1.5 ಕಿಲೋ ಮತ್ತು 2.5 ಕಿಲೋ ಗಾಂಜಾ ಅನ್ನು ಕೂಡ ಸೀಸ್ ಮಾಡಿದ್ದೀವಿ.
ಇದಕ್ಕೆ ಇನ್ಫಾರ್ಮೇಷನ್ ಇನ್ನೂ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಜಾಸ್ತಿ ಬಿಕಾಸ್ ವಿ ನೀಡ್ ಟು ಗೋ ಟು ದ ಸೋರ್ಸ್ ಈಗ ನಮಗೆ ಸಿಗ್ತಾ ಇರೋದು ಎಲ್ಲ ಎಂಡ್ ಯೂಸರ್ಸ್ ಫೈನಲಿ ಬಟ್ ನಮಗೆ ಮೈನ್ ಡೀಲರ್ಸ್ ಎಲ್ಲಿಂದ ಬರುತ್ತೆ ವೈಸಾಗಿಂದ ಬರ್ಬೋದು ನೆಕ್ಸ್ಟ್ ಈ ಕಡೆ ಬೆಂಗಳೂರು ಕಡೆಯಿಂದ ಬರ್ಬೋದು ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಇಲ್ಲ ಸರ್ ಅನಂತಪುರ ಡಿಸ್ಟಿಕ್ಕಲ್ಲಿ ನಮ್ಮ ಹಿಂದೂಪುರ ಕಡೆಯಿಂದ ಜಾಸ್ತಿ ಬರುತ್ತೆ ಸೊ ಇದೆಲ್ಲ ಮಾಡ್ತಾ ಇದ್ದೀವಿ ಆಲ್ರೆಡಿ ಎರಡು ಸ್ಪೆಷಲ್ ಟೀಮ್ಸು ಅನ್ನು ಮಾಡಿದ್ದೀವಿ ಡಿಸ್ಟಿಕ್ ಲೆವೆಲಲ್ಲಿ ಅದಿಲ್ಲದೆ ಆಲ್ ಆಫೀಸರ್ಸ್ ಆರ್ ಆಲ್ರೆಡಿ ಬ್ರೀಫ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಡ್ರಗ್ ಮೆನೀಸ್ ನಾಟ್ ಓನ್ಲಿ ಈಗ ಏನೋ ಆಗಿದೆ ಅಂತ ಎಲ್ಲ ಫಸ್ಟಿಂದನೂ ಕೂಡ ನಮ್ಮ ಫಸ್ಟ್ ಪ್ರಯಾರಿಟಿ ಡ್ರಗ್ಸ್ ಮೇಲೆ ಯಾಕಂದರೆ ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು ಎಂದು ರಾಜ್ಯ ಕನ್ನಡಾಂಬ ಹಿತರಕ್ಷಾ ವೇದಿಕೆ ಸಂಸ್ಥಾಪಕ ರಾಜೇಂದ್ರ ಎಂ ಗೌಡರವರು ದೇವನಹಳ್ಳಿಯಲ್ಲಿ ಒತ್ತಾಯಿಸಿದ್ದಾರೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವೇದಿಕೆಯ ಲೋಗೋ ಗುರುತಿನ ಚೀಟಿ ವಿತರಣೆ ಹಾಗೂ ಅಧ್ಯಕ್ಷರುಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜೇಂದ್ರ ಎಂ ಗೌಡರವರು ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು ಉತ್ತರ ಭಾರತದ ಭಾಷೆಯಾದ ಹಿಂದಿ ಭಾಷೆಯನ್ನು ನಮ್ಮ ಕರುನಾಡಿನಲ್ಲಿ ಹೇರುವುದು ಸರಿಯಲ್ಲ ಆ ರೀತಿಯಾದರೆ ನಾವು ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ಜಾಗತೀಕರಣದ ಹೊಡೆತ ಪ್ರಾಂತೀಯ ಭಾಷೆಗಳ ಮೇಲೂ ಆಗಿದೆ ಇದರ ಜೊತೆಗೆ ನಮ್ಮ ದೇಶದ 7 ರಾಜ್ಯಗಳಲ್ಲಿ ಬಳಕೆ ಇರುವ ಹಿಂದಿಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿಸುವ ಹುನ್ನಾರ ಇರುವುದರಿಂದ ಪ್ರಾದೇಶಿಕ ಭಾಷೆಗಳ ಮೇಲೆ ವ್ಯವಸ್ಥಿತವಾದ ಪ್ರಹಾರ ನಡೆಯುತ್ತಲೇ ಇದೆ ಇಂತಹ ವ್ಯವಸ್ಥೆಯಲ್ಲಿ ಸಿಕ್ಕಿರುವವರು ನಮ್ಮ ಕನ್ನಡ ಭಾಷೆಯನ್ನು ಯಾವ ರೀತಿಯಾಗಿ ಉಳಿಸಿ ಬೆಳೆಸಬೇಕೆಂಬುದರ ಬಗ್ಗೆ ಚಿಂತಿಸುವ ಅಗತ್ಯವಿದೆ ಸುಮಾರು 2000 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದ್ದು ಅದನ್ನು ಮತ್ತಷ್ಟು ಉತ್ತುಂಗಕ್ಕೆ ಕರೆದೊಯ್ಯುವಂತಹ ಕೆಲಸ ಮಾಡಲಾಗುತ್ತಿದೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕನ್ನಡ ಕೋಗಿಲೆ ಖ್ಯಾತಿಯ ಗಾಯಕ ಕಾಸಿಮಲಿ ಮಾತನಾಡಿ ಕನ್ನಡ ಭಾಷೆಗೆ ತನ್ನದೇ ಆದ ಪ್ರಾಮುಖ್ಯತೆ ಐತಿಹಾಸಿಕ ಹಿನ್ನೆಲೆ ಇದೆ ಜಾಗತೀಕರಣದ ಪ್ರಭಾವದಿಂದ ಇಂದು ಎಷ್ಟೋ ಸಾಂಪ್ರದಾಯಿಕ ಕಲೆಗಳು ವಸ್ತುಗಳು ತಮ್ಮ ತನವನ್ನು ಕಳೆದುಕೊಳ್ಳುತ್ತಿವೆ ಎಂದು ಕನ್ನಡ ಕೋಗಿಲೆ ಖ್ಯಾತಿಯ ಗಾಯಕ ಕಾಸಿಮಲಿ ಹೇಳಿದರು ಕರ್ನಾಟಕ ರಾಜ್ಯ ಕನ್ನಡಂಬೆ ಹಿತರಕ್ಷಣಾ ವೇದಿಕೆಯ ರಾಜ್ಯ ಉಸ್ತುವಾರಿ ಎ ಮಧು ಮಾತನಾಡಿ ಸಂಘಟನೆಯನ್ನು ಉತ್ತಮಪಡಿಸಬೇಕಾದರೆ ಪ್ರತಿಯೊಬ್ಬರಲ್ಲೂ ಸಮರ್ಪಣಾ ಮನೋಭಾವನೆ ಇರಬೇಕು ಎಲ್ಲಾ ಜಾತಿ ವರ್ಗದ ಜನರ ಏಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಶೋಷಣೆ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ನಮ್ಮ ಹೋರಾಟ ನಡೆಯಬೇಕು ಯುವಕರು ಮಹಿಳೆಯರಿಗೆ ಆದ್ಯತೆ ನೀಡುವ ಮೂಲಕ ಎಲ್ಲಾ ವರ್ಗದವರನ್ನು ಸಂಘಟಿಸಬೇಕಾಗುತ್ತದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಂಘಟನೆಯ ಉಪಾಧ್ಯಕ್ಷ ಗಂಗಾಧರ್ ಸಂಘಟನಾ ಕಾರ್ಯದರ್ಶಿಗಳಾದ ಮುನಿಕೃಷ್ಣ ಶ್ರೀನಿವಾಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ಅಧ್ಯಕ್ಷ ಬೈರೇಗೌಡ ತಾಲೂಕು ಘಟಕದ ಅಧ್ಯಕ್ಷರುಗಳಾದ ಮಹೇಂದ್ರ ಜಗದೀಶ್ ಪ್ರದೀಪ್ ಕುಮಾರ್ ಕೃಷ್ಣೇಗೌಡ ರಾಘವೇಂದ್ರ ಮಂಜುನಾಥ್ ವಿಜಯನಗರ ದೇವಣ್ಣ ಇನ್ನಿತರರು ಹಾಜರಿದ್ದರು ಡಿಸಿ ಶಂಕರ್ ಅಮೋಘ ನ್ಯೂಸ್ ದೇವನಹಳ್ಳಿ ರಸ್ತೆ ನಿರ್ಮಾಣದಲ್ಲಿ ಕೋಟ್ಯಾಂತರ ಅವ್ಯವಹಾರ ಮಾಡಿದ ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗುಬಿ ತಾಲೂಕಿನ ಮಲ್ಲೇನಹಳ್ಳಿ ಹಟ್ಟಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮಗಳ ಸಂಪರ್ಕ ರಸ್ತೆ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ ನಿರ್ವಹಿಸಿ 3.17 ಕೋಟಿ ರೂಪಾಯಿಗಳ ಅವ್ಯವಹಾರ ಮಾಡಿದ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕೆಂದು ತಾಲೂಕಿನ ಮಲ್ಲೇನಹಳ್ಳಿ ಹಟ್ಟಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದರು ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯ ನಮ್ಮ ಊರು ನಮ್ಮ ರಸ್ತೆ ಕೆಲಸವನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಜಂಟಿಯಾಗಿ ರೂಪಿಸಿ ತಾಲೂಕಿನ ಜೈನಿಕರ ಹಳ್ಳಿಯಿಂದ ಸೋಮಲಾಪುರ ಸಂಪರ್ಕಿಸುವ 5.10 ಕಿಲೋಮೀಟರ್ ದೂರ ಕ್ರಮಿಸುವ ಡಾಂಬರ್ ರಸ್ತೆಗೆ ಗುದ್ದಲು ಪೂಜೆ ನೆರವೇರಿಸಿ ವರ್ಷವಾದರೂ ಕೆಲಸ ಆರಂಭವಾಗಿಲ್ಲ ನಂತರದಲ್ಲಿ ತರಾತುರಿಯಲ್ಲಿ ಈ ವರ್ಷದ ಮಾರ್ಚ್ನಲ್ಲಿ ಕೆಲಸ ಆರಂಭಿಸಿ ಮೊದಲಿನಿಂದಲೂ ಕಳಪೆ ಕಾಮಗಾರಿಯನ್ನು ಮಾಡುತ್ತಲೇ ಬಂದಿದ್ದಾರೆ ಈ ಬಗ್ಗೆ ಅಧಿಕಾರಿಗಳಿಗೆ ದೂರಿದರೂ ಪ್ರಯೋಜನವಾಗಿಲ್ಲ ಪ್ರತಿನಿಧಿಗಳಿಂದಲೂ ತಡೆಯಲು ಸಾಧ್ಯವಾಗದೆ 3-4 ತಿಂಗಳಲ್ಲೇ ರಸ್ತೆ ಡಾಂಬರ್ ಬರಿಕೈಗೆ ಬರುತ್ತಿತ್ತು ಸಾರ್ವಜನಿಕ ಹಣ ಈ ರೀತಿ ಪೋಲಾಗಿರುವುದು ಅಧಿಕಾರಿಗಳ ಕೆಲಸಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಕಿಡಿಕಾರಿದರು ಶ್ರೀಕಂಠೇಶ್ವರ ಕನ್ಸ್ಟ್ರಕ್ಷನ್ ಕಂಪನಿಯ ಗುತ್ತಿಗೆದಾರ ಶಿವಾನಂದಯ್ಯ ಗುತ್ತಿಗೆ ಪಡೆದು ಈ ಮಟ್ಟದ ಕಳಪೆ ಕೆಲಸ ಮಾಡಿರುವುದು ವಿಪರ್ಯಾಸ ಗುಣಮಟ್ಟ ಪರಿಶೀಲನೆ ಒಂದು ದಿನಕ್ಕೂ ನಡೆದಿಲ್ಲ ಅಧಿಕಾರಿಗಳು ಇತ್ತ ಕಡೆ ಸುಳಿದಿಲ್ಲ ಗ್ರಾಮೀಣ ಭಾಗದ ಮುಗ್ಧ ಜನರಿಗೆ ಈ ಕಳಪೆ ಕಂಡು ಬರಲಿಲ್ಲ ಈಗ 4 ತಿಂಗಳಲ್ಲಿ ಈ ರಸ್ತೆ ಪರಿಚಯವಾಗಿದೆ ಜತೆಗೆ ಗುತ್ತಿಗೆದಾರರು ಅಧಿಕಾರಿಗಳ ಕಾರ್ಯವೈಖರಿ ಎತ್ತಿ ಹಿಡಿದಿದೆ ಎಂದು ವ್ಯಂಗ್ಯವಾಡಿದ ಸ್ಥಳೀಯ ಮುಖಂಡ ಜುಂಜೇಗೌಡ ತಿಂಗಳ ಹಿಂದೆ ಈ ರಸ್ತೆ ಕಳಪೆ ಬಗ್ಗೆ ಮಾತನಾಡಿದಾಗ ಪುಸಲಾಯಿಸಿದ ಅಧಿಕಾರಿಗಳು ನಂತರದಲ್ಲಿ ಗುಂಡಿಗಳು ನಿರ್ಮಾಣವಾದಲ್ಲಿ ಮಾತ್ರ ಡಾಂಬರ್ ರಸ್ತೆ ತೆಗೆದು ಮತ್ತೊಮ್ಮೆ ರಸ್ತೆ ಮಾಡುವುದಾಗಿ ಹೇಳಿ ಅಲ್ಲಿನ ಜಲ್ಲಿಕಲ್ಲನ್ನು ಮತ್ತೊಮ್ಮೆ ಬಳಸಿಕೊಳ್ಳಲು ಅಲ್ಲಿಗೆ ಶೇಖರಿಸುತ್ತಿದ್ದಾರೆ ಹೊಸ ರಸ್ತೆ ಎಂದು ಹೇಳಿ ಮತ್ತೊಮ್ಮೆ ಹಳೆ ಮಾದರಿಯಲ್ಲೇ ರಸ್ತೆ ನಿರ್ಮಿಸಲಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಸಚಿವರು ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಬೇಕಾಗಿದೆ ಎಂದು ತಿಳಿಸಿದರು ನಮ್ಮ ಊರಿಗೆ ಜೈನಿಗರಹಳ್ಳಿಯಿಂದ ಸೋಮಲಾಪುರ ಮುಖ್ಯ ರಸ್ತೆವರೆಗೆ ಸುಮಾರು 5 ಕಿಲೋಮೀಟರ್ ರಸ್ತೆಯನ್ನು ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಡಿಯಲ್ಲಿ ನಮ್ಮ ಊರು ನಮ್ಮ ರಸ್ತೆ ಯೋಜನೆಯಡಿಯಲ್ಲಿ ಸುಮಾರು 3.75 ಕೋಟಿಗೆ ಅನುದಾನ ಬಿಡುಗಡೆಯಾಗಿದ್ದು
ಶಿವಾನಂದ್ ಎಂಬುವರಿಗೆ ಗುತ್ತಿಗೆದಾರರಿಗೆ ಈ ಒಂದು ಕಾಮಗಾರಿ ಟೆಂಡರ್ ಆಗಿರುತ್ತದೆ. ಈ ಒಂದು ಕಾಮಗಾರಿಗೆ ಪ್ರತಿ ಕಿಲೋಮೀಟರ್ಗೆ 1 ಕೋಟಿಯಂತೆ PMGSY ಯೋಜನೆಯಡಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿರುತ್ತದೆ. ಈ ಒಂದು ಅನುದಾನದಲ್ಲಿ ಕಾಮಗಾರಿಯನ್ನು ಗುತ್ತಿಗೆದಾರರು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭಿಸಿ ಇಲ್ಲಿಗೆ 4 ತಿಂಗಳಾಗಿದೆ ಕಾಮಗಾರಿ ಮುಕ್ತಾಯವಾಗಿ. ಈ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿರುತ್ತದೆ. ಇಂಜಿನಿಯರು ಏನು ಸ್ಪಾಟಿ ಬರೆದಂತೆ ಕೆಲಸನ ನೋಡದಲ್ಲಿ ಎಲ್ಲೋ ಎ ಸಿ ರೂಮಲ್ಲಿ ಕೂತ್ಕೊಂಡು ಬಿಲ್ ಬರೆದು ಈ ಕಳಪೆ ಕಾಮಗಾರಿ ಆಗಿರುತ್ತೆ. ಇದಕ್ಕೆ ಇಂಜಿನಿಯರು ಎಲ್ ಬಿ ಸೋಮನಾಥ್ ಮತ್ತು ಶಿವಾನಂದಪ್ಪ ಅಂತ ಹೇಳಿ ಕಾಂಟ್ರಾಕ್ಟ್ರು ಇಬ್ಬರು ಒಡಂಬಡಿಕೆ ಮಾಡಿಕೊಂಡು ಈ ರಸ್ತೆನ ಕಾಮಗಾರಿ ಮಾಡಿ ಆ ಹಣವನ್ನು ಲಪ್ಟಾಯಿಸಿರುತ್ತಾರೆ. ಜೈನಿಕರ ಹಳ್ಳಿಯಿಂದಲೂ ನೇರ ಸೋಮಲಾಪುರದ ಬಳಿಯ ರಾಜ್ಯ ಹೆದ್ದಾರಿ ಸಂಪರ್ಕಿಸುವ ಈ ರಸ್ತೆ ದಾರಿಯುದ್ದಕ್ಕೂ ಗುಂಡಿಗಳಿಂದ ಕೂಡಿದೆ. ಈ ಬಗ್ಗೆ ಗಲಾಟೆ ಮಾಡಲಾಗಿ ಕಿತ್ತು ಹೋದ ಸ್ಥಳವಷ್ಟೇ ದುರಸ್ತಿಗೆ ಮುಂದಾಗಿದ್ದಾರೆ. ವಾಸ್ತವದಲ್ಲಿ ಇಡೀ ರಸ್ತೆಯೇ ಸಂಪೂರ್ಣ ಕಳಪೆಯಾಗಿದೆ. ತಾಂತ್ರಿಕವಾಗಿ ಜಲ್ಲಿ ಮತ್ತು ಮಣ್ಣು ಬಳಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅಧಿಕಾರಿಗಳು ಮುಂದೆ ನಿಂತು ರಸ್ತೆ ಹೊಸದಾಗಿ ಪುನರ್ ನಿರ್ಮಿಸಿಕೊಡಬೇಕು, ಇಲ್ಲವಾದಲ್ಲಿ ಹೋರಾಟ ನಡೆಸುತ್ತೇವೆ ಎಂದು ಆಗ್ರಹಿಸಿದ ಗ್ರಾಮಸ್ಥರು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಮುಂದೆ ನಿಂತು ನಡೆಯದ ಕೆಲಸದಲ್ಲಿ ಗುಣಮಟ್ಟ ನಿರೀಕ್ಷಿಸುವಂತಿಲ್ಲ. 3 ಕೋಟಿಗೂ ಅಧಿಕ ಹಣ ಯಾವ ಮಟ್ಟಕ್ಕೆ ಬಳಸಲಾಗಿದೆ ಎಂದು ನೋಡಿದರೆ ತಿಳಿಯುತ್ತದೆ. ಇದಕ್ಕೆ ಇಂಜಿನಿಯರ್ ಸೋಮನಾಥ್ ಸಾಥ್ ನೀಡಿದ್ದಾರೆ. ಈ ಬಗ್ಗೆ ಶಾಸಕರ ಗಮನಕ್ಕೂ ತಂದಿದ್ದೇವೆ. ಆದರೂ ಕಣ್ಣು ಒರೆಸುವ ತಂತ್ರವನ್ನು ಬಳಸಿ ಕೇವಲ 300 ಮೀಟರ್ ಮಾತ್ರ ದುರಸ್ತಿ ನಡೆಸಲಾಗುತ್ತಿದೆ ಎಂದು ದೂರಿದರು. ಚಿಂತಾಮಣಿಯಲ್ಲಿ ಕರ್ನಾಟಕ ಬೀದಿ ಬೀದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟ ವತಿಯಿಂದ IDSMTC ಮಾರುಕಟ್ಟೆ ವ್ಯಾಪಾರಿಗಳಿಗೆ ಮಾಸ್ಕ್ ಡೆಟಾಲ್ ಸೋಪನ್ನ ವಿತರಿಸಲಾಯಿತು. ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟ ಚಿಂತಾಮಣಿ ಶಾಖೆ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಗೂ IDSMTC ಮಾರುಕಟ್ಟೆಯಲ್ಲಿರುವ ವ್ಯಾಪಾರಸ್ಥರಿಗೆ ಮಾಸ್ಕ್ ಮತ್ತು ಡೆಟಾಲ್ ಸೋಪನ್ನು ವಿತರಣೆ ಮಾಡಲಾಯಿತು. ತಾಲೂಕು ಅಧ್ಯಕ್ಷ ಸೂಫಿ ಸಲೀಂ ರವರು ಮಾತನಾಡಿ, ಪ್ರಧಾನ ಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಿಂದ ಸಾಲವನ್ನು ಸದುಪಯೋಗ ಪಡೆದುಕೊಂಡು ಮುಂದೆ ಸಾಗಬೇಕೆಂದು ತಿಳಿಸಿದರು. ಜಿಲ್ಲಾಧ್ಯಕ್ಷರಾದ ಅಸ್ಲಂ ಪಾಷಾ ರವರು ಮಾತನಾಡಿ, ವಿಶ್ವದಾದ್ಯಂತ ಹರಡಿರುವ ಕೊರೋನಾ ಕಾಯಿಲೆಯಿಂದ ಬಚಾವಾಗಲು ಮಾಸ್ಕ್ ಅನ್ನು ಧರಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ DCC ಬ್ಯಾಂಕ್ ನಿರ್ದೇಶಕರಾದ ನಾಗಿರೆಡ್ಡಿ, ಪೌರಾಯುಕ್ತರಾದ ಉಮಾಶಂಕರ್, ಲಕ್ಷ್ಮಣ್, ಪದ್ಮನಾಭರೆಡ್ಡಿ, ಜಿಲ್ಲಾಧ್ಯಕ್ಷ ಅಸ್ಲಂ ಪಾಷಾ, ಖಜಾಂಚಿ ಇಲಿಯಸ್ ಪಾಷಾ, ಉಪಕಾರ್ಯದರ್ಶಿ ಪಾರ್ವತಮ್ಮ, ಖಜಾಂಚಿ ನಯಾಸ್ ಪಾಷಾ, ಸದಸ್ಯರಾದ ಪಿ ಮೋಹನ್ ಬಾಬು, KS ಬಾಬು, ಪರ್ವಿಂದ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕೋಲಾರದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸಿ ವೆಂಕಟೇಶ್ ಚಾಲನೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಯಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಕಂಡು ಬರುತ್ತಿದೆ. ಇವರಿಗೆ ಜೀವನದ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿ ವೆಂಕಟೇಶ್ ತಿಳಿಸಿದರು. ನಗರದ ಹೊರವಲಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತದಿಂದ ಮಂಗಳವಾರ ನಡೆದ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಸಮಸ್ಯೆಗೆ ಆತ್ಮಹತ್ಯೆ ಪರಿಹಾರವಲ್ಲ, ಯಾವುದೇ ಸಮಸ್ಯೆಯನ್ನು ಇದು ಜಯಿಸಬೇಕು. ಜೊತೆಗೆ ಆತ್ಮಹತ್ಯೆ ಎಂಬುದು ಅಪರಾಧವಾಗಿದ್ದು ಇದರ ಬಗ್ಗೆ ಪೋಷಕರು ಯುವಕರಿಗೆ ತಿಳುವಳಿಕೆ ನೀಡಿ ಆತ್ಮಹತ್ಯೆಯ ಪ್ರಕರಣಗಳನ್ನ ತಡೆಯಬೇಕಾಗಿದೆ ಎಂದರು. ಮಕ್ಕಳನ್ನ ಬಲವಂತವಾಗಿ ಒತ್ತಡಗಳಿಗೆ ಒಳಗಾಗದಂತೆ ನಿಗಾ ವಹಿಸಬೇಕಾಗುತ್ತದೆ. ಯಾವುದೇ ವಿಷಯದಲ್ಲಿ ಸೋಲು ಗೆಲುವಿನ ಮೆಟಲು ಎಂಬುದನ್ನ ತಿಳಿಸಬೇಕು. ಮಕ್ಕಳಿಗೆ ಆಸಕ್ತಿ ವಿಷಯಗಳಿಗೆ ಸಂಬಂಧಿಸಿದಂತೆ ಬೆಳೆಸಬೇಕು. ಆತ್ಮಹತ್ಯೆಯು ಮನಸ್ಸಿಗೆ ಸಂಬಂಧಿಸಿದ ವಿಷಯವಾಗಿದ್ದು ಮನಸ್ಸನ್ನು ಮಾನಸಿಕ ದುರ್ಬಲವಾಗದಂತೆ ನೋಡಿಕೊಳ್ಳಬೇಕು. ಅಮೂಲ್ಯವಾದ ಬದುಕನ್ನ ಆತ್ಮಹತ್ಯೆಗೆ ದೂಡಬೇಡಿ ಎಂಬ ಸಂದೇಶವನ್ನ ಪ್ರತಿಯೊಬ್ಬರಿಗೂ ಮನವರಿಕೆಯಾಗಬೇಕು ಎಂದರು. ಆತ್ಮಹತ್ಯೆ ಪ್ರಕರಣಗಳು ಬಡ ಶ್ರೀಮಂತ ಎನ್ನದೇ ಎಲ್ಲ ವರ್ಗದಲ್ಲಿ ಕಾಣಬಹುದು. ಆತ್ಮಹತ್ಯೆ ತಪ್ಪಿಸಲು ಹೆಚ್ಚು ಹೆಚ್ಚಾಗಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಬೇಕು. ಸರ್ಕಾರ ರೂಪಿಸುವ ಕಾರ್ಯಕ್ರಮಗಳನ್ನ ಸಾರ್ವಜನಿಕರಿಗೆ ಪ್ರಚಾರ ಮಾಡಿ ಯುವಕರಿಗೆ ಹೆಚ್ಚಿನ ಉತ್ತೇಜನ ನೀಡಿದಾಗ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆಯಾಗುತ್ತವೆ. ಧ್ಯಾನ ಯೋಗದಿಂದ ಮನಸ್ಸಿನ ನೆಮ್ಮದಿ ಹೆಚ್ಚಿಸಿಕೊಳ್ಳಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ SN ವಿಜಯಕುಮಾರ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಎಜಿ ನಾರಾಯಣ ಸ್ವಾಮಿ, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ಚಂದನ್, ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕದ ಮನೋತಜ್ಞ ಡಾಕ್ಟರ್ ಎಸ್ ಪವನ್, ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಗುರುರಾಜ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಪ್ರೇಮ, ಡಾಕ್ಟರ್ ಕಮಲ್, ಮಂಜುನಾಥ್ ಇತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.